ಬಗ್ಗೆ ತಿಳಿಸಲು ಬರುತ್ತಿದ್ದೇವೆ. ಡಿಪ್ಲೊಮಾ ಮುಗಿಸಿದ ಸ್ನೇಹಿತರು ಅವರ ಕಾಲೇಜ್ನಲ್ಲಿ ನಡೆಸಿದ ಅಲುಮ್ನೈ ಮೀಟ್ ಮುಗಿಸಿ ಬರುತ್ತಿರುವಾಗ ಮಗ ಫಂಕ್ಷನ್ ತುಂಬಾ ಚೆನ್ನಾಗಾಯ್ತಲ್ಲ ಮಗ, ಅಲುಮಿನಿ ಅಲುಮಿನಿ ಮೀಟ್ ಅಂತ ಇವಾಗಲೇ ಬರ್ತಾ ಇರೋದು. ನಾವು ಡಿಪ್ಲೊಮಾ ತುಂಬಾ ಫ್ಯಾಕಲ್ಟಿ ತುಂಬಾ ಸ್ಟ್ರಿಕ್ಟ್ ಇದ್ರಪ್ಪ, ತುಂಬಾ ಕೋಟ್ಲ ಕೊಟ್ಬಿಟ್ರು. ಸರಿ ನಮ್ಮ ಅಡ್ಡೆ ಹೋಗೋಣ ಎಲ್ಲಿಗೆ ಬನ್ನಿ ಹೋಗೋಣ. ನಿಮ್ಗೊಂದ್ ವಿಷಯ ಗೊತ್ತಾ, ನಮ್ ಜೊತೆ ಡಿಪ್ಲೊಮಾದಲ್ಲಿ ನೇಹ ಅಂತ ಇದ್ಲಲ್ಲ, ಅವಳಿಗೆ ಬಿ ಫೈನಲ್ ಇಯರ್ ಓದ್ತಾ ಇದ್ದಾಳಂತೆ. ನಮಗೂ ಆಪರ್ಚುನಿಟಿ ಇದ್ದೀರಾ, ನಾವು ಇಂಜಿನಿಯರಿಂಗ್ ಮಾಡ್ಬೋದಾಗಿತ್ತು. ಸರಿ ಬಿಡಿ, ನಥಿಂಗ್ ಇಸ್ ಆರ್ ಅವರ್ ಹ್ಯಾಂಡ್ಸ್, ಏನ್ ಮಾಡೋದು ನೋಡೋಣ. ಸರಿ ಕಣ್ರು, ಟೈಮ್ ಆಗ್ತಿದೆ, ಮತ್ತೆ ಸಿಗಣ್ವಾ? ಓಕೆ ಬಾಯ್. ಶ್ರೀದೇವಿ ಅಕ್ಕನಿಗೆ ಜೈ. ಒಂದು ತಿಂಗಳ ನಂತರ ಹಲೋ ಹೇಳು, ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ, ಲೊಕೇಶನ್ ಶೇರ್ ಮಾಡ್ತೀನಿ, ನಾಳೆ ಮೀಟ್ ಮಾಡೋಣ. ಸರಿ ಪ್ರೇಕ್ಷಾ, ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬರ್ತೀನಿ. ಓಕೆ ಥ್ಯಾಂಕ್ ಯು. ಅದು ಇನ್ಫೋಸಿಸ್ ಅಲ್ಲಿ ಗೊತ್ತಾ, ಬಟ್ ಎಲ್ಲ ನಮ್ಸ್ ಕ್ಲಿಯರ್ ಮಾಡಿದೆ, ಜಸ್ಟ್ ಬಿ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ರಿಜೆಕ್ಟ್ ಮಾಡ್ಬಿಟ್ರು ಗೊತ್ತಾ. ಹೌದು ಮನ್ಸ ಕೆಲಸ ಚೆನ್ನಾಗಿ ನಡೀತಾ ಇದೆ, ಬಟ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ನಾನು ಬೇರೆ ಕಡೆ ನೋಡ್ತಾ ಇದ್ದೀನಿ, ಬಟ್ ಬಿ ಇಲ್ಲ ಅಂತ ಎಲ್ಲ ಸಿಗ್ತಾ ಇಲ್ಲ. ನಿಮ್ಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಾವು ಮಾಡ್ಬೋದಾಗಿತ್ತು. ಇದಕ್ಕೇನು ಹೌದಾ, ಇಷ್ಟೊತ್ತವರೆಗೂ ನೀವು ಮಾತಾಡಿದ್ರೆ ಕನಿಸ್ತಿದ್ದೆ. ನೀವೆಲ್ಲರೂ ಡಿಪ್ಲೊಮಾ ಹೋಗೋ ಸರ್? ಹೌದು ಸರ್. ನಾನು ಈ ಸ್ಥಾನದಲ್ಲಿ ಒಂದು ಸಂಜೆ ಇತ್ತೆ, ಇವತ್ತು ನಾನು ಈ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದೀನಿ ಅಂದರೆ ಮಾಡೋ ಸಂಜೆ ಇಂಜಿನಿಯರಿಂಗ್ ಕಾರಣ. ಖಂಡಿತ ಬಿಎಂಎಸ್ ಇಂದ ತುಂಬಾ ವರ್ಷದಿಂದ ಇಂಜಿನಿಯರಿಂಗ್ ಸಂಜೆ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂಡು ನಮ್ಮ ನಿಮ್ಮಂತ ತುಂಬಾ ಬಿ ಆಸ್ಪಿರೆಂಟ್ಸ್ಗೆ ತುಂಬಾ ಹೆಲ್ಪ್ ಮಾಡಿಕೊಂಡು ಅದ್ರ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಇಂಜಿನಿಯರಿಂಗ್ ಮಾಡೋ ಆಪ್ಷನ್ ಇದೆ. ಓಕೆ, ನೀವು ಸಿಂಪಲ್ ಪ್ರೊಸೀಜರ್ಸ್ ಕೆಲವೊಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಡಿಪ್ಲೊಮಾ ಆದಮೇಲೆ 2 ಇಯರ್ಸ್ ವರ್ಷಕ್ಕೆ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದಾದಮೇಲೆ ಡಿ ಸಿ ಟಿ ಅಪ್ಲೈ ಮಾಡಿ ಡಿ ಸಿ ಟಿಲಿ ನೀವು ಇಂಜಿನಿಯರಿಂಗ್ ಆಪ್ಷನ್ ಇಂಜಿನಿಯರಿಂಗ್ ಅಲ್ಲಿ ಇವ್ನಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಡಿ ಸಿ ಟಿ ಕ್ಲಿಯರ್ ಆದಮೇಲೆ ಸೀಟ್ ಅಲಾಗೇಟ್ ಆಗುತ್ತೆ. ಸರ್, ಬಿ ಎಂ ಎಸ್ ಅಂದ್ರಲ್ಲ ಬಸವನಗುಡಿ ಜಿಲ್ಲೆ? ಹೌದು ಖಂಡಿತ, ಅದೇ ಕ್ಯಾಂಪಸ್ ಅಲ್ಲೇ ಪ್ರತ್ಯೇಕವಾಗಿ ಸಂಜೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಒಂದು ಬ್ಲಾಕ್ ಇದೆ. ಸರ್, ಟೈಮಿಂಗ್ಸ್ ಎಲ್ಲ ಕ್ಲಾಸ್ ಎಲ್ಲ ಹೆಂಗೆ ನಡೀತಿದೆ ಸರ್? ಸಂಜೆ ಇಂಜಿನಿಯರಿಂಗ್ ಕಾಲೇಜ್ ಆಗಿರೋದ್ರಿಂದ 5:45 to 7:45 ಅಂತ ಇರುತ್ತೆ. ಸರ್, ಎಕ್ಸಾಮ್ಸ್ ಎಲ್ಲ ನೀವು ಡೇ ಕಾಲೇಜ್ ಅವ್ರ ಜೊತೆನೆ ಬರೀಬೇಕಾಗತ್ತೆ, ಇಂಪ್ರೂವ್ ಏನು ಇರುತ್ತೆ ಸರ್, ಎಲ್ಲ ಟೈಮ್ ಸ್ಲಾಟ್ ಒಂದು ಬಿಟ್ಟು. ಸರ್, ಪ್ರಾಕ್ಟೀಸ್ ಪ್ರಾಕ್ಟಿಕಲ್ಸ್ ಎಲ್ಲ ಹೆಂಗಿರುತ್ತೆ ಸರ್? ವೀಕ್ಲಿ ಟ್ವೈಸ್ ನಿಮ್ಗೆ ಪ್ರಾಕ್ಟಿಕಲ್ಸ್ ಪ್ರಾಸೆಸ್. ಸರ್, ನಮ್ಮ ಕೋರ್ಸ್ ಏನಾದರೂ ಪಾರ್ಟ್ ಟೈಮ್ ಕೋರ್ಸ್ ಥರ ಕನ್ಸಿಡರ್ ಮಾಡ್ತಾರೆ ಸರ್? ಇಲ್ಲ, ಟೈಮ್ ಸ್ಲಾಟ್ ಮಾತ್ರ ಬೇರೆ ಇದೆ. ನಿಮ್ದು ನಾರ್ಮಲ್ ಡೇ ಕಾಲೇಜ್ ಇಂಜಿನಿಯರಿಂಗ್ ಪದವಿ ಏನು ತೊಗೊಂತಾರೆ ನಿಮ್ದು ಆಸ್ ಈಕ್ವಲ್ ಟು ಡೇ ಬೇರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಈ ಸತಿ ಅಪ್ಲೈ ಮಾಡೋಣ. ಹೌದು, ನಾವು ಈ ಸತಿ ಡಿಸಿಟಿ ಅಲ್ವಾ ನಮಗೆ?
ಹೌದು ನಾವು ಈ ಸರಿ ಡಿ ಸಿ ಟಿ ಎಕ್ಸಾಮ್ ಬರೆಯೋಣ. ಎಲ್ಲರೂ ಅಪ್ಲೈ ಮಾಡಿ, ಏನೇ ಹೆಲ್ಪ್ ಬೇಕಾದ್ರು ಪರೀಕ್ಷಾ ಹತ್ರ ನನ್ನ ನಂಬರ್ ತಗೊಳ್ಳಿ, ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಿ ಸಿ ಟಿ ರಿಸಲ್ಟ್ನ ನಂತರ ಬಿ ಎಂ ಎಸ್ ಈವ್ನಿಂಗ್ ಲೈವ್ ಬಿಗಿನ್ಸ್. Yeah.